ಸೋಮಪೇಟೆಯಲ್ಲಿ ನಡೆಯಲ್ಲಿಗೆ ಏನಾಗುತ್ತೆ ಆಗ್ಲಿ ನೋಡೋಣ. ಪೊಲೀಸ್ನವರು ಹೊಡೆಯೋ ಇಡು ಒಳಕಾಕಾಯ್ತಿರ್ಲಿಲ್ಲ ಅವ್ರಿಗೆ ನಮ್ಗೆ ಹೊಡಿತಿರ್ಲ. ಏನ್ ಪೊಲೀಸ್ನವ್ರು ಏನ್ ತಿಳ್ಕೊಂಡಿದ್ದೀರಿ ನೀವು? ಬಿಜೆಪಿ ಅವರು ಗೂಟ ಹೊಡ್ಕೊಂಡು ಕೂತಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಆರು ಏಳು ತಿಂಗಳಾದ್ಮೇಲೆ ನಾವೇ ಬರ್ತೀವಿ. ಡೀಲ್ ವಿತ್ ದಿ ಪೊಲೀಸ್ ಪೀಪಲ್. ಕಾನೂನಿನ ಪರಿಪಾಲನೆ ಮಾಡತಕ್ಕಂಥ ನಿಮ್ ಜವಾಬ್ದಾರಿ. ಅವ್ರನ್ನ ಬೀದಿಲ್ ಬಿಟ್ಟಿಗೊಂದು ಆಟ ಆಡಿಸ್ತೀರಾ? ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ನಮ್ ಕಾರ್ಯಕರ್ತರು ಮಾಡಲು ಬರಕ್ ಬರಲ್ವ? ಅದ್ರ ಮಾಡಕ್ಕೆ ಅವ್ರ ಮಿನಿಸ್ಟರ್ ಬಂದಾಗ, ಅವ್ರ ಚೀಫ್ ಮಿನಿಸ್ಟರ್ ಬಂದಾಗ ಮಾಡಕ್ ಬರಲ್ಲ? ಐ ಎಮ್ ಎ ಡೆಪ್ಟಿ, ಐ ಎಮ್ ಲೀಡರ್ ಆಫ್ ದಿ ಅಪೋಸಿಷನ್, ಐ ಎಮ್ ಶ್ಯಾಡೋ ಚೀಫ್ ಮಿನಿಸ್ಟರ್. ಯು ಪೊಲೀಸ್, ಯು ಡೋಂಟ್ ನೋ ಹೌ ಟು ಗಿವ್ ದಿ ಪ್ರೊಟೆಕ್ಷನ್ ಟು ದಿ ಲೀಡರ್ ಆಫ್ ದಿ ಅಪೋಸಿಷನ್. ತಮಾಷೆ ನೋಡ್ತೀರಾ ಅವ್ರನ್ನ ಬಿಟ್ಕೊಂಡು? ನಾನು 26ನೇ ತಾರೀಕು ಬರ್ತಾ ಇದ್ದೀನಿ ಪೊಲೀಸ್ನವ್ರ ವಿರುದ್ಧ. ತಮಾಷೆ ಆಡ್ತೀರಾ? 26ನೇ ತಾರೀಕು ನೀವೆಲ್ಲರೂ ಕೂಡ ಬರಬೇಕು. ಎಸ್ ಪಿ ಕಚೇರಿ ಗುತ್ತಿಗೆ. ಬಿಜೆಪಿಯವರು ನೂರಕ್ಕೆ ನೂರಕ್ಕೆ ಮುಂದಿನ ಚುನಾವಣೆಯಲ್ಲಿ ಸೋಲದ ಗ್ಯಾರಂಟಿ. ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ. ನಮ್ಮ ಕಾರ್ಯಕರ್ತರು ಪ್ರತಿಜ್ಞೆ ಮಾಡಬೇಕು. ನಾವು ಯಾರನ್ನೇ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಅವ್ರನ್ನ ಗೆಲ್ಲಿಸ್ತೀವಿ, ಬಿಜೆಪಿ ಅವರನ್ನ ಸೋಲಿಸ್ತೀವಿ ಅಂತಕ್ಕಂತ ಶಪಥವನ್ನ ನೀವು ಮಾಡಬೇಕು. ಮತ್ತು ಬಿಜೆಪಿಯವರು ಪೊಲೀಸ್ನವರು ಶಾಮೀಲಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರ ಜೊತೆ 20 ಜನ 30 ಜನ ಇರಬಹುದು, ಅವ್ರ ಜೊತೆ ಶಾಮೀಲಾಗಿ ಅವ್ರು ಗಲಾಟೆ ಮಾಡಕ್ ಬಿಡ್ತೀರಾ ನೀವು? ನೀವು ಯಾಕಿರೋದು ಹಾಗಾದ್ರೆ? ಅಲ್ಲಿ ಕೊಡ್ಲಿಪೇಟೆಯಲ್ಲಿ ಗಲಾಟೆ ಅವರು ಇಟ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ನಡ್ರಿ ಅಲ್ಲಿ. ಸೋಮಪೇಟೆಯಲ್ಲಿ ನಡೆ ಅಲ್ಲಿಗೆ ಏನಾಗುತ್ತೆ ಆಗ್ಲಿ ನೋಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.